ಅವರಿಗೆ ಪೂರ್ವಜನರು ಕೃಷ್ಣ ಕರ್ತವ್ಯದಿಂದ ಬರುತ್ತಾರೆ ಇದರಿಂದ ಆ ಪಾಪಗಳು ಮಾಡ್ತಾರೆ. ನಮ್ಗೆ ಈ ಜನ್ಮ ಆಸ್ತಿ ಆದಾಗ ನಮ್ಗೆ ನೆಟ್ಟು ಸರ್ವಾಧಿಕ ದೋಷ ಯಾರು ಅಂತೇಳಿ ದುರ್ನಿರ್ಮಾಣ ಯಾರು ದೈಹಿಕವಾದ ಸಮಸ್ಯೆಗಳು ಅಜ್ಞಾನ ಮಾತ್ರ ಪಡೆದನ ಸಾಧ್ಯತೆ ಅವರಿಗೆ ಅವಾಗ ಅಲ್ಲಿ ಮಾತ್ರ ನಿವೃತ್ತಿ ನಾಗರಾಜಾಯ ನಮಃ. ನೀಪಂತರ್ಷಯಾಮಿ ಸುಗಂಧ ಶುಭದೋ ಯೇನ ನೀವೇದ್ಯಾಕಿಂ ಕೃತಾನಿದೇ ಆಪೋಕಂ ರಾಮಯತಂ ನಾಗರಾಜ ವಿಗ್ರಹಾಣ ಭವಂ ನಾಗದೋಪ ಸಂತೈ ಸ್ವಾಹ ಭಾರತಾದಯತ. Thank you.
ಆತಕಾರವು ಶಾಸ್ತ್ರ ಸಮ್ಮತವಾಗಿ ತಂತ್ರೋಳ ಮುಖಾಂತರ ಆರಾಧನೆ ನಾಗದೇವರು ಪ್ರೀತವಾಗಿ ಆ ಅಶ್ಲೇಷ ಮೂರು ಅಂದರೊಂದು ಆರಾಧನೆ ಆರಾಧನೆ ಅಂತ್ಯಕ್ಕೆ ಸೌರಭಾರ ಪೂಜಾ ಮಾಡಿಕೊಂಡು ಬಲಿದಾನಾದ ಕರ್ತವ್ಯವಾಗಿ ಆ ತಂತ್ರ ಸ್ವರೂಪಿ ವಾಸಿನಿ ಮಹಾನಾರಾಯಣದೇವರು ಅದನ್ನು ತೊರಡು ಶ್ರೀಕಾರಂದು ಎಂ ಎಂ ಯಥೇಕಾಮಿ
ಒಂದು ರಥದ ರೂಪವನ್ನು ದಾಂಡ ನಾಲ್ಕು ಜಾತ್ರೆಯಲ್ಲಿ ದಾಂಡ ಆ ರಥದ ರೂಪವನ್ನು ಐದನೇ ಮುಖ್ಯವಾದ ದಾಂಡ ಬೆಳೆದ ಮನುಷ್ಯನ ಜೀವನವನ್ನು ರಥದ ರೂಪವನ್ನು ದಾಂಡ ದೈವ ದೇವನೇ ಗುರು ಹಿರಿಯರೇ ಮೊದಲಿಗೆ ನಾಲ್ಕು ಜನ ಅನುಗ್ರಹ ಪಡೆದುಕೊಂಡು ನಮ್ಮ ಕರ್ತವ್ಯ ಜಗತ್ತನ್ನು ದಾಂಡ ನಿರ್ಮಿಗ್ರಹ ಒಂದು ಶಾಸ್ತ್ರ ಕರ್ಮ ಮಧ್ಯೆ ಮೊದಲ ದಾನಗಳಿಗೆ ಅನಾಥರ ಒಗ್ಗಟ್ಟಿನ ಸೇವೆಯನ್ನು ದೇವತಾ ಕಾರ್ಯಗಳನ್ನು ಮೊದಲು ಪ್ರಾರ್ಥನೆ ಮಾಡಿದ್ರು ಆ ಪ್ರಾರ್ಥನೆ ಮಾಡುವ ಮೂಲಕ ವೈದ್ಯರ ನಮ್ಮ ಕೆಲಸಗಳ ಧುಮುಖವನ್ನೇ ಬೇರೆ ಕೆಲಸ ಮಾಡಿ ಆ ದೇವತಾ ಕಾರ್ಯಕ್ಕೆ ಐಕ್ಯ ಮನಸ್ಸಿನಲ್ಲಿ ಅವಿನೇ ಆ ಕರ್ತವ್ಯ ಎಡ್ಡೆ ರೀತಿಯಲ್ಲಿ ಎಡ್ಡೆ ಮನಸ್ಸಿನಿಂದ ಕರ್ಮಾದ್ರಿಯ ದೇವತಾ ಪ್ರಾರ್ಥನೆ ಈ ಮಹಾಮಂಗಲಾರಂತರು ದೇವರ ನಾಗರು ಅತಿ ಪ್ರಸನ್ನ ಚಿತ್ತರಾಗಿದ್ದಾರೆ ಮಾಡಿದಾಗ ಆ ದೇವರ ನಾಗರ ನಮ್ಮ ಬಣ್ಣ ಬಣ್ಣ ಅಕ್ಕಳಿಗೆ ಸ್ವಾಗತ ಬಂತ ಅಲ್ಲೇ ಅದರಲ್ಲಿ ಬುಡಿತನಾದ ಅಂದೇ ಭಾಷೆ ಈ ಸ್ಥಳದಲ್ಲಿ